ಸರ್ಕಾರಿ ಶಾಲೆಯಲ್ಲಿ ನೀರಿಲ್ಲದೆ ವಿದ್ಯಾರ್ಥಿಗಳು ಪರದಾಟವನ್ನು ನಡೆಸ್ತಾ ಇರುವಂತಹ ಪರಿಸ್ಥಿತಿ ಉಂಟಾಗಿದೆ. ಬಿಂದಿಗೆಯಲ್ಲಿ ಶಾಲೆಗೆ ನೀರು ಹೊತ್ತೊಯ್ಯುವಂತಹ ಮಕ್ಕಳು. ಹುಣಸೂರು ತಾಲೂಕು ಹುಣಸೇಗಾಲದ ಸರ್ಕಾರಿ ಶಾಲೆಯ ದುಸ್ಥಿತಿ ಇದು. ಹುಣಸೇಗಾಲದ ಅಂಬೇಡ್ಕರ್ ಕಾಲೋನಿಯ ಸರ್ಕಾರಿ ಶಾಲೆಯಲ್ಲಿ ಪರಿಸ್ಥಿತಿ ಇದೆ. ವಿದ್ಯಾರ್ಥಿಗಳು ನೀರನ್ನೇ ತರ್ತಾರ ಅಥವಾ ಪಾಠನ ಕೇಳ್ತಾರ. ಕಳೆದ 20 ತಿಂಗಳಿಂದ ಬಂದಾಗಿರುವಂತಹ ನೀರು ಸರಬರಾಜು ಪೈಪ್ಲೈನ್ ದುರಸ್ತಿ ಹಿನ್ನೆಲೆ ನೀರಿಗಾಗಿ ವಿದ್ಯಾರ್ಥಿಗಳು ಪರದಾಟವನ್ನು ನಡೆಸ್ತಾ ಇದ್ದು, ಬಿಂದಿಗೆಯಲ್ಲಿ ನೀರು ತಂದು ಶೌಚಕ್ಕೆ ಹೋಗುವಂತಹ ದುಸ್ಥಿತಿಗಾಗಿ ನಿರ್ಮಾಣವಾಗಿದೆ. ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಮಕ್ಕಳು ಶಿಕ್ಷಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಾನು ಜಿ ಎಲ್ ಪಿ ಸುಣಸೇಗಾಲ ಅಂಬೇಡ್ಕರ್ ಕಾಲೋನಿಯಲ್ಲಿ ಸಹ ಶಿಕ್ಷಕಿಯಾಗಿ ವೃತ್ತಿಯನ್ನು ಮಾಡ್ತಾ ಇದ್ದೀನಿ. ಇಲ್ಲಿ 20 ದಿನದಿಂದ ನೀರು ಕುಡಿಯೋಕ್ಕಾಗಲಿ, ಮಕ್ಕಳ ಕೈ ತೊಳೆಯೋಕ್ಕಾಗಲಿ, ಶೌಚಾಲಯ ಬಳಸೋಕ್ಕಾಗಲಿ ಯಾವುದಕ್ಕೂ ಕೂಡ ನೀರಿಲ್ಲ. 20 ದಿನದಿಂದ ನಾವು ಪಿ ಡಿ ಓ ಮಂಜುಳವರಿಗೆ ಕಂಪ್ಲೇಂಟ್ ಮಾಡ್ತಾನೆ ಇದ್ದೀವಿ. ಯಾರನ್ನ ಕಳಿಸ್ಕೊಡ್ತೀನಿ ಅಂತ ಹೇಳ್ತಾನೆ ಇದ್ದರೆ, ಆದರೆ ಇನ್ನೂ ಕೂಡ ಇದ್ದದಾಗಲಿ ಒಬ್ಬರಿಗೂ ಕೂಡ ಕಳಿಸಿಲ್ಲ. ಆದ್ದರಿಂದ ನಮ್ಮ ಮಕ್ಕಳಿಗೆ ನಿಜವಾಗ್ಲೂ ನೀರಿಗೆ ತುಂಬ ಸಮಸ್ಯೆ ಆಗಿದೆ. ದಯವಿಟ್ಟು ಇನ್ನಾದ್ರೂ ಎಚ್ಚೆತ್ಕೊಂಡು ನಮ್ಮ ಮಕ್ಕಳಿಗೆ ಎಲ್ಲ ನೀರನ್ನು ಒದಗಿಸ್ಕೊಡಿ, ಮತ್ತು ಯಾವುದಾದ್ರು ಒಂದು ಕ್ರಮ ಕೈಗೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ಎಷ್ಟು ದಿನದಿಂದ ಮೇಡಮ್? 20 ದಿನದಿಂದ ನೀರಿನ ಸಮಸ್ಯೆ ಆಗಿ ಮಕ್ಕಳು ನೀರನ್ನು ರೋಡಿಂದ ಟ್ಯಾಂಕಿಂದ ಒತ್ಕೊಂಡು ಬರೋದಾಗಿದೆ. ಅವ್ರ ಪೇರೆಂಟ್ಸ್ಗಳು ಕೂಡ ಬಂದು ನಮ್ಮ ಮಕ್ಕಳ ಕೈಲಿ ಯಾಕೆ ನೀರು ಓಡಿಸ್ತಾ ಇದ್ದೀರಾ, ನೀರು ಇಲ್ಲಿ ಸರಿ ಮಾಡಿಸ್ಕೋಬೇಕಲ್ವಾ, ಪಿ ಡಿ ಓಗೆ ಹೇಳಿ ಪಂಚಾಯತಿ ಕಂಪ್ಲೇಂಟ್ ಮಾಡಿ ಅಂತ ಹೇಳ್ತಾನೆ ಇದ್ದಾರೆ. ನಾವು ದಿನ ಫೋನ್ ಮಾಡ್ತಾ ಇದ್ದೀವಿ, ಸದಸ್ಯರುಗಳು ಕೂಡ ಇಲ್ಲಿ ಬಂದು ಪಂಚಾಯತಿಗೂ ಹೋಗಿ ಹೇಳಿದ್ದಾರೆ. ಆದರೂ ಕೂಡ ಅವರು ಯಾವುದೇ ರೀತಿಯ ಕ್ರಮವನ್ನು ಇದುವರೆಗೂ ಕೂಡ ಕೈಗೊಂಡಿಲ್ಲ. ಗ್ರಾಮ ಪಂಚಾಯತಿ ಇಲ್ಲಿ ಸಾಕಿದಾಗ ಮೆಂಬರ್ಗಳು ಆ ಥರ ಎಲ್ಲ ಇರ್ತಾರಲ್ಲ, ಏನು ಹೇಳ್ತಾರೆ? ಅದೇ ಸದಸ್ಯರ ಮಹಾದೇವ ಸರ್ ಅವರು ಕೂಡ ಹೋಗಿ ಅಲ್ಲಿವರೆಗೂ ಕೂಡ ಹೇಳಿದ್ದಾರೆ. ಅವರು ನೇರವಾಗಿ ಹೋಗಿ ಕಂಪ್ಲೇಂಟನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲೂ ಬಂದು ಎಲ್ಲ ಪರಿಶೀಲಿಸಿ ಏನು ಸಮಸ್ಯೆ ಇದೆ ಅಂತ ಎಲ್ಲ ಹೇಳಿ ಅವ್ರಿಗೂ ಕೂಡ ಫೋನ್ ದಿನ ನನ್ನ ಎದುರುಗಳನ್ನು ಕೂಡ ಫೋನ್ ಮಾಡ್ತಾನೇ ಇದ್ದಾರೆ ದಿನ. ಆದರೂ ಕೂಡ ಅವರು ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ. ನನ್ನ ಹೆಸರು ವರಲಕ್ಷ್ಮಿ, ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು ಜಿ ಎಲ್ ಪಿ ಎಸ್ ಹುಣಸೇಗಾಲ ಅಂಬೇಡ್ಕರ್ ಕಾಲೋನಿ. ನಾವು ನೀರು ಕುಡಿಯೋಕ್ಕೆ ಶೌಚಾಲಯಲ್ಲಿ ಅಡುಗೆ ಗಾಲಿ ಯಾವುದಕ್ಕೂ ನೀರು ಒಂದು ಸ್ವಲ್ಪನೂ ಇಲ್ಲ. ಅದಕ್ಕೆ ನಾವು ರೋಡ್ ಹತ್ರ ಹೋಗಿ ಇಟ್ಕೊಂಡು ಬತ್ತಿದ್ದೀವಿ. ಈ 20 ದಿನದಿಂದ ಬತ್ತೀನಿ ಬರ್ತೀವಿ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾರೆ ಅಷ್ಟೇ. ಇನ್ನೂ ಒಬ್ಬರು ಬತ್ತೆಯಲ್ಲ ಇಲ್ಲಿಗೆ.